ಇನ್ನೊಂದು ಕ್ವಶನ್ ಇದೆ. ಈ ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಕ್ವಶನ್, ಯಾಕೆಂದ್ರೆ ಈ ತರದ ಕ್ವಶನ್ ನನ್ನ ವಿಡಿಯೋಸ್ ಅಲ್ಲಿ ಎಲ್ಲೂ ಇಲ್ಲ, ನಾನು ಯಾವತ್ತು ಪಾಠ ಮಾಡಿಲ್ಲ. ನಿಮ್ಗೆ ಈ ಕ್ವಶನ್ ನೋಡ್ಕೊಡಿ, ತುಂಬಾ ಇಂಪಾರ್ಟೆಂಟ್. ಆಮೇಲೆ ನೋಡ್ಸಿ ಬಿಡ. ದ ಬ್ಯಾಲೆನ್ಸ್ ಶೀಟ್ ಆಫ್ ಗುಡ್ ಲಕ್ ಲಿಮಿಟೆಡ್ ಆಸ್ ಫಾಲೋಸ್. ಫ್ರಾಮ್ 31st March 2015, ಈಕ್ವಿಟಿ ಶೇರ್ ಕ್ಯಾಪಿಟಲ್ 5000 ಶೇರ್ಸ್ ಆಫ್ 100 ಈಚ್, 80 ಪರ್ ಶೇರ್ ಪೇಡ್. ಇಲ್ಲಿ ಇದು ವೆರಿ ಇಂಪಾರ್ಟೆಂಟ್, 100 ರೂಪಾಯಿಗೆ ಎಷ್ಟು ಕೊಟ್ಟವ್ರೆ 80 ರೂಪಾಯಿ. ಅದು ಒಂದೇ ತರ ಈಕ್ವಿಟಿ ಶೇರ್ ಹೋಲ್ಡರ್ ಇರೋದು. 8% ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 2000 ಶೇರ್ಸ್ ಆಫ್ 100 ಈಚ್, 8% ಮಾರ್ಟ್ಗೇಜ್ ಡಿಬೆಂಚರ್ಸ್, ಔಟ್ ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್, ಕ್ರೆಡಿಟರ್ಸ್, ಬಿಲ್ಡಿಂಗ್, ಅದರ್ ಫಿಕ್ಸ್ಡ್ ಅಸೆಟ್ಸ್, ಕರೆಂಟ್ ಅಸೆಟ್ಸ್, ಕ್ಯಾಶ್ ಅಂಡ್ ಲಾಸ್. ದಿ ಕಂಪನಿ ವೆಂಟ್ ಇನ್ ಟು ವಾಲಂಟರಿ ಲಿಕ್ವಿಡೇಷನ್, ದ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್ ಟು ಪ್ಲೇಸ್, ಆಲ್ ಅಸೆಟ್ಸ್ ಎಕ್ಸೆಪ್ಟ್ ಕ್ಯಾಶ್ ವರ್ ರಿಯಲೈಸ್ ಫಾರ್ 9,80,000 ರುಪೀಸ್ ಬೈ ದ ಲಿಕ್ವಿಡೇಟರ್, ಇನ್ಕ್ಲೂಡಿಂಗ್ 2,80,000 ಫಾರ್ ಸೇಲ್ ಆಫ್ ಬಿಲ್ಡಿಂಗ್ ಆನ್ 1/11/2015. ಬಿಲ್ಡಿಂಗ್ ಸಮೇತ ಎಲ್ಲಾ ಸೇರಿ ಎಷ್ಟಕ್ಕೆ ಸೇಲ್ ಮಾಡಿದಂತೆ 9,80,000 ರುಪೀಸ್ ಸೇಲ್ ಆಗಿದೆ ಅಂತ ಕ್ಯಾಶ್ ಬಿಟ್ಟು. ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ 20,400, ಕಮಿಷನ್ 2% ಆನ್ ಅಸೆಟ್ಸ್ ರಿಯಲೈಸ್ ಅದರ್ ದ್ಯಾನ್ ಕ್ಯಾಶ್ ಎಕ್ಸೆಪ್ಟ್ ಕ್ಯಾಶ್, 2% ಆನ್ ಅಮೌಂಟ್ ಪೇಡ್ ಟು ಕ್ರೆಡಿಟರ್ಸ್, 2% ಆನ್ ಅಮೌಂಟ್ ಕಲೆಕ್ಟೆಡ್ ಫ್ರಮ್ ಮೇಕಿಂಗ್ ಕಾಲ್ಸ್ ಆನ್ ಶೇರ್ಸ್ ಟು ರಿಕ್ವೈರ್ಡ್ ಎಕ್ಸ್ಟೆಂಟ್ ಓನ್ಲಿ. ಇದೇ ಪಾಯಿಂಟ್ ಇಂಪಾರ್ಟೆಂಟ್. ಡಿವಿಡೆಂಡ್ ಆನ್ ಪ್ರಿಫರೆನ್ಸ್ ಶೇರ್ಸ್ ವರೇರಿಯಸ್ ಫಾರ್ 4 years, ಪೇಬಲ್ ಆನ್ ಲಿಕ್ವಿಡೇಷನ್ ಆಸ್ ಪರ್ ದ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್ ಪ್ರಿಪೇರ್ ಲಿಕ್ವಿಡೇಟರ್ಸ್ ಫೈನಲ್ ಸ್ಟೇಟ್ಮೆಂಟ್ ಅಂತ ಹೇಳಿದ. ಕರೆಕ್ಟ್. ಈಗ ಫಸ್ಟ್ ಕ್ಯಾಶ್ ಎಷ್ಟಿದೆ ಹೇಳಿ, 60,000. ಅಸೆಟ್ಸ್ ರಿಯಲೈಸ್ಡ್ ಎಲ್ಲ ಸೇರಿ ಎಷ್ಟಿದೆ ಅಂತ 9,80,000. ಟೋಟಲ್ ಕ್ಯಾಶ್ ಎಷ್ಟಿದೆ, 10,40,000. ಇದೆಯಲ್ಲಪ್ಪ, ಈಗ 10,40,000 ಇದೆ. ಸೆಕ್ಯೂರ್ಡ್ ಕ್ರೆಡಿಟರ್ಸ್ ಅಂತ ಏನಾದ್ರೂ ಕೊಟ್ಟಿದಾನಾ ಅಂದ್ರೆ ಏನು ಕೊಟ್ಟಿಲ್ಲ. ಕೊಟ್ಟಿದಾನಾ ಏನು, ದೇವರೊಳಗೂ ಕೊಟ್ಟಿಲ್ಲಪ್ಪ, ನನಗೆ ಕಾಣಿಸ್ತಿಲ್ಲ, ನಿಮ್ಗೆ ಕಾಣಿಸ್ತಾ ಇಲ್ಲ. ಲಿಕ್ವಿಡೇಷನ್ ಎಕ್ಸ್ಪೆನ್ಸಸ್ ಎಷ್ಟಿದೆ ಅಂತ 20,400 ಇದೆ. ಇದೇನ್ರಿ, ರೆಮ್ಯುನರೇಷನ್ 2% ಆನ್ ಅಸೆಟ್ಸ್ ರಿಯಲೈಸ್ಡ್ ನೋಡಿ, ಎಕ್ಸ್ಕ್ಲೂಡಿಂಗ್ ಕ್ಯಾಶ್ ಅಂತ ಹೇಳಿದಾನೆ. ಕರೆಕ್ಟಾ, ಅದಕ್ಕೆ 9,80,000 ಮೇಲೆ 2% ಎಷ್ಟು, 19,600. ನೆಕ್ಸ್ಟ್ 2% ಆನ್ ವಾಟ್, ಅಮೌಂಟ್ ಪೇಡ್ ಟು ಕ್ರೆಡಿಟರ್ಸ್, ಪೇಡ್ ಟು ಕ್ರೆಡಿಟರ್ಸ್. ಈಗ ಸದ್ಯಕ್ಕೆ ಗೊತ್ತಿಲ್ಲ ಕ್ರೆಡಿಟರ್ಸ್ ಎಷ್ಟು ಕೊಡ್ತೀವಿ ಅಂತ. ನೆಕ್ಸ್ಟ್ ಡಿಬೆಂಚರ್ಸ್, ಫಸ್ಟ್ ಔಟ್ ಸ್ಟ್ಯಾಂಡಿಂಗ್ ಡಿಬೆಂಚರ್ ಇಂಟ್ರೆಸ್ಟ್ 14,000 ಇದೆ. ಡಿಬೆಂಚರ್ಸ್ ಎಷ್ಟು ಕೊಡ್ಬೇಕು, 2,00,000 ಕೊಡ್ಬೇಕು. ಫುಲ್ ದುಡ್ಡಿದೆ ಅಲ್ವಾ ಕೊಡಕ್ಕೆ, ಕೊಟ್ಬೋಣ. ಪ್ರಿಫರೆನ್ಶಿಯಲ್ ಕ್ರೆಡಿಟರ್ಸ್ ಬಗ್ಗೆ ಏನು ಹೇಳಿಲ್ಲ, ಏನಾದ್ರು ಹೇಳಿದನಾ? ಹಾಗಾದ್ರೆ ಫುಲ್ ಕ್ರೆಡಿಟರ್ಸ್ ಇಸಿದ್ರೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ 5,50,000 ಇದೆ. ಇನ್ನು ದುಡ್ಡಿದ್ಯಾ, ಧಾರಾಳವಾಗಿದೆ ರೀ. ಆದ್ರೆ ಅದಕ್ಕೆ ಮುಂಚೆ ಏನ್ ಮಾಡ್ಬೇಕು, ಕಮಿಷನ್ ಕೊಡ್ಬೇಕು. 5,50,000 ಇಂಟು 2% 11,000 ಕೊಟ್ಬಿಟ್ಟು, ಹೌದಾ? ನೆಕ್ಸ್ಟ್ ಪಾಯಿಂಟ್ ಪ್ರಿಫರೆನ್ಶಿಯಲ್ ಅಲ್ಲಿ ಬರ್ತಿದ್ದೀನಿ, 5,50,000. ಕರೆಕ್ಟ್ ಏನ್ರಿ, ಕರೆಕ್ಟ್. ನೆಕ್ಸ್ಟ್ ಏನ್ ಕೊಡಬೇಕು, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಡಬೇಕು. ಬಟ್ ಏನಂತ ಹೇಳ್ತಾ, 4 ವರ್ಷ ಪ್ರಿಫರೆನ್ಸ್ ಶೇರ್ ಹೋಲ್ಡರ್ಸ್ ಗೆ ಡಿವಿಡೆಂಡ್ ಕೊಟ್ಟಿಲ್ಲ ಅಂತ ಮುಟಾಳ. ನೋಡಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟಿದೆ ನೋಡಿ, 2,00,000 ಇದೆ. ಕರೆಕ್ಟ್. ಅರಿಯರ್ಸ್ ಆಫ್ ಪ್ರಿಫರೆನ್ಸ್ ಡಿವಿಡೆಂಡ್ ಒಟ್ಟು 2,00,000 ದುಡ್ಡಿಸ್ಕೊಂಡಿದೀವಿ. ವರ್ಷಕ್ಕೆ 8% ಕೊಡ್ತೀವಿ ಅಂತ ಹೇಳಿದೀವಿ, 4 ವರ್ಷ ಕೊಟ್ಟಿಲ್ಲ, 48,000 ರೂಪಾಯಿ ಕೊಟ್ಟಿಲ್ಲ. ಕರೆಕ್ಟ್ ಏನಪ್ಪ, ಹಾಗೆ 64,000 ಅಂತ ಹೇಳಿದ್ರು. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟು ಕೊಡ್ಬೇಕು, 2,00,000 ಕೊಡ್ಬೇಕು. ಅಲ್ಲಿಗೆ ಪ್ರಿಫರೆನ್ಸ್ ಡಿವಿಡೆಂಡ್ 64,000, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 2,00,000, ಇಷ್ಟು ಕೊಟ್ಬಿಟ್ಬೇಕು. ಕೊಟ್ವಾ ಇಲ್ವಾ, ಕೊಟ್ವಿ. ಆದ್ರೆ ದುಡ್ಡು ಇದೆಯಾ ಇಲ್ವಾ ಅದಾದ್ರೂ ಚೆಕ್ ಮಾಡ್ಬೇಕು ತಾನೆ, ಬಾಯಿಗೆ ಬಂದಂಗ್ ಬಂದ್ಬಿಟ್ರೆ ನಾವು, ಹೌದು ತಾನೆ? ಈಗ ದಯವಿಟ್ಟು ಇಲ್ಲಿ ನೋಡ್ಕೊಳ್ಳಿ. ಫಸ್ಟ್ ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ರೇಸ್ಡ್ ಬೈ ಕಾಲ್ ಕಾಲ್ ಮನಿ. ಈಗ ದಯವಿಟ್ಟು ನೋಡಿ, ಟೋಟಲ್ ಅಮೌಂಟ್
ಎಷ್ಟಪ್ಪ ಇದೆ ನಮ್ಮ ಹತ್ರ 10,40,000 ಇದೆ ಕರೆಕ್ಟ್ ಅಂದ್ರೆ ಈ 10,40,000 ನಲ್ಲಿ ಡಿವಿಡೆಂಡ್ ಸೇರಿಸ್ಕೊಳ್ಳಿ 2, 3, 4, 5, 6, 7 ಇಷ್ಟು ಅಮೌಂಟ್ ಮೈನಸ್ ಮಾಡಿ ಪೇಮೆಂಟ್ ಬಿಫೋರ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟಪ್ಪ ಇದೆ 6,00,000 ಕರೆಕ್ಟ್ ಏನಾ ತಪ್ಪು ಹೇಳದೆ ಅಂತಿಕೋ ಇಲ್ಲೇ 7,00,000 ಬರ್ತಾ ಇದೆ ಯಾರು ಹೇಳಿದ್ದು ಎಷ್ಟು 8,81,000 ಕರೆಕ್ಟ್ ಏನ್ರಿ ಏ ಬಿಡ ಹೋದೆ ಎಷ್ಟಪ್ಪ 8,81,000 ಕರೆಕ್ಟಾ ಹಾಗಾದ್ರೆ ನಮಗೆ ಇನ್ನು ಎಷ್ಟು ಬೇಕಪ್ಪ 59,000 ದುಡ್ಡು ನಮ್ಮ ಹತ್ರ ಇರೋದು ನಮ್ಮ ಹತ್ರ ಎಷ್ಟು ದುಡ್ಡು ಇದೆ 1,59,000 ಇದೆ ಎಷ್ಟು ಪೇಮೆಂಟ್ ಮಾಡ್ಬೇಕು ನಾವು 2,00,000 ಮಾಡ್ಬೇಕು ಇದೆಯಾ ದುಡ್ಡು ನಮ್ಮ ಹತ್ರ ದುಡ್ಡು ಇಲ್ಲ ಅದಕ್ಕೆ ಎಷ್ಟು ಬೇಕಾಗುತ್ತಪ್ಪ ನಮ್ ದುಡ್ಡು ನೋಡಿ ನೀವೇ ಎಷ್ಟು ಬೇಕಾಗುತ್ತೆ ಗೈಸ್ ಟೋಟಲ್ ಕ್ಯಾಶ್ ನಮ್ಮ ಹತ್ರ ಉಳಿದಿರೋದು 1,59,000 ಕರೆಕ್ಟಾ ಈಗ ನೋಡಿ ನಾವು ಟೋಟಲ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಡಬೇಕಾಗಿರೋದು 2,00,000 ನಮ್ಮ ಹತ್ರ ಅವೈಲಬಲ್ ಕ್ಯಾಶ್ ಇರೋದು 1,59,000 ಮಾತ್ರ ಇನ್ನು ನಮ್ಗೆ ಎಷ್ಟು ಬೇಕು 41,000 ಬೇಕು ಕರೆಕ್ಟಾ ಅವನು ಲಾಸ್ಟ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂದ್ರೆ ನಾವು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಗೆ ಫುಲ್ 2,00,000 ರೂಪೀಸ್ ಕೊಡಬೇಕು ಕೊಡಬೇಕಾದ್ರೆ ಏನಾದ್ರೂ ಶಾರ್ಟೇಜ್ ಬಂದ್ರೆ ನೋಡಿ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಒಟ್ಟು ನಮ್ಮ ಹತ್ರ ಎಷ್ಟಿದ್ದಾರೆ 5,000 ಜನ ಇದ್ದಾರೆ ಕರೆಕ್ಟಾ 5,000 ಈಕ್ವಿಟಿ ಶೇರ್ ಹೋಲ್ಡರ್ಸ್ ಇದ್ದಾರೆ ಇವರು 100 ರೂಪಾಯಿಗೆ ಎಷ್ಟು ಕೊಟ್ಟವ್ರೆ 80 ರೂಪಾಯಿ ಮಾತ್ರ ಕೊಟ್ಟಿದ್ದಾರೆ ಹೌದಾ ಎಷ್ಟು ಕೊಟ್ಟಿದ್ದಾರೆ ಇನ್ನು ಎಷ್ಟು ಕೊಡ್ಬೇಕಾಗುತ್ತೆ 20 ರೂಪಾಯಿ ಕೊಡಬೇಕು ಹೌದು ತಾನೆ ಈ ಕೊಡೋ ಅಮೌಂಟ್ ಏನ್ ಮಾಡ್ತಾ ಇದ್ದಾರೆ ಗೊತ್ತಾ ಅವ್ರ ಹತ್ರ ನಾವು ಕಾಲ್ ಮಾಡ್ತಾ ಇದೀವಿ ಎಷ್ಟು ಕಾಲ್ ಮಾಡ್ತಾ ಇದೀವಿ 41,000 ರೂಪಾಯಿಗೆ 41 ಅಲ್ಲ ನಾವು ಕಮಿಷನ್ ಬೇರೆ ಕೊಡಬೇಕು ಕರೆಕ್ಟಾ 2% ಆನ್ ಏನಿದು ಕಾಲ್ ಮನಿ ಹಾಗಾದ್ರೆ 2% ಅಂದ್ರೆ 100 ಅಲ್ಲಿ 2% ಹೋದ್ರೆ ಎಷ್ಟಿರುತ್ತಪ್ಪ 98% ಸೊ ದೇರ್ ಫೋರ್ ಅಮೌಂಟ್ ಟು ಬಿ ಕಾಲ್ಡ್ ಫ್ರಮ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಏನಿದು ಫ್ರಮ್ ಈಕ್ವಿಟಿ ಶೇರ್ ಹೋಲ್ಡರ್ಸ್ ಏನು 41,000 ರುಪೀಸ್ ಇದು 98 100% ಎಷ್ಟಾಗುತ್ತೆ ಹೇಳಿ ಎಷ್ಟಾಗುತ್ತೆ 41,836.837 ಓಕೆನಾ ಅಲ್ಲಿಗೆ ಇಷ್ಟು ದುಡ್ಡು ನಾವೇನ್ ಮಾಡಬೇಕು ಇವರಿಂದ ಕಾಲ್ ಮಾಡಬೇಕಾಗುತ್ತೆ ಯಾರಿಂದ ಶೇರ್ ಹೋಲ್ಡರ್ಸ್ ಇಂದ ಈಕ್ವಿಟಿ ಶೇರ್ ಕಾಲ್ ಮನಿ ರಿಸೀವ್ ಎಷ್ಟು ರಿಸೀವ್ ಮಾಡ್ತಾ ಇದೀವಿ 41,837 ಹಾಗಾದ್ರೆ ಈ 41,837 ಅಲ್ಲಿ ಓಕೆನಾ ನಾವು ಇಂಟು 2 / 102 ಮಾಡಿದ್ರೆ ಎಷ್ಟು ಬರುತ್ತಾ ಹೇಳಿ 820 ಅಥವಾ 837 ರುಪೀಸ್ ಅಂತ ಅನ್ಕೋಣ ಎಷ್ಟು ಅನ್ಕೋಣ 837 ಎಷ್ಟು ಅನ್ಕೋಣ 837 ಈಗ ಎರಡೂ ಕಡೆ ಟೋಟಲ್ ಇಲ್ಲಿ ಪರವಾಗಿಲ್ಲ 837 ಅಂತ ಅನ್ಕೋಣ ಯಾಕೆ ಅಂದ್ರೆ ನಾವು 2% ಏನ್ ಮಾಡ್ತಾ ಇದೀವಿ 2 1/2 ಮಾಡ್ತಾ ಇದೀವಿ ಸೊ ನೀವೇ ಹೇಳಿ ನಮ್ಗೆ ಬೇಕಾಗಿರೋದು ಎಷ್ಟು 41,000 41,000 ಅಲ್ಲಿ 41,837 ಅಂದ್ರೆ ಡಿಫರೆನ್ಸ್ ಎಷ್ಟು ಬರುತ್ತೆ ಇಷ್ಟೇ ಬರುತ್ತೆ ಅಲ್ಲಿಗೆ ನಾವು ಕಮಿಷನ್ ಎಷ್ಟು ಕೊಡ್ತಾ ಇದೀವಿ 837 ಕೊಡ್ತಾ ಇದೀವಿ ಈಗ ಟೋಟಲ್ ಚೆಕ್ ಮಾಡಿದ್ರೆ 81,837 ಇದು 81,837 ಸೊ ಎಲ್ಲದಕ್ಕೂ ಮಾರ್ಕ್ಸ್ ಬರುತ್ತೆ ಲಾಸ್ಟ್ ಅಲ್ಲಿ
ಈ ಪಾಯಿಂಟ್ ಗೆ ಎಕ್ಸ್ಟ್ರಾ ಎರಡು ಪಾಯಿಂಟ್ ಎರಡು ಮಾರ್ಕ್ಸ್ ಬರುತ್ತೆ. ಅಂದ್ರೆ 15 ಪ್ಲಸ್ 2 17. ಏನ್ ಆಸೆ ಅಲ್ಲ ನಿಮ್ಗೆಲ್ಲ? 15ರಲ್ಲಿ ಸ್ಪೆಷಲ್ ಆಗಿ 2 ಮಾರ್ಕ್ಸ್ 3 ಮಾರ್ಕ್ಸ್ ಇದಕ್ಕೆ ಇರುತ್ತೆ, ಇನ್ನು ಮಿಕ್ಕಿದ 12 ಮಾರ್ಕ್ಸ್ ಪ್ಲೇನ್ ಆಗಿ ಕೊಟ್ಬಿಡ್ತಾರೆ. ಅರ್ಥ ಆಯ್ತಾ? ಬರ್ಕೊಳ್ಳಿ.